अनिवार्य मरियाला मरियोता जो दिन के मरिया आरती ನನ್ನ ಕ್ಷಮಿಸಿ ಕ್ಷಮಿಸು ಅಂತ ತಪ್ಪು ನೀವೇನ್ ಮಾಡಿದಿರಾ ಅಂದ್ರೆ ಇಂತ ಟೈಮ್ ಅಲ್ಲಿ ನಾನು ನಿಮ್ಮ ಜೊತೆ ಇರಬೇಕು ಅಂತದ್ರಲ್ಲಿ ನಿಮ್ಮನ್ನ ಬಿಟ್ಟು 7 ದಿನ ಹೊರಗಡೆ ಹೋಗ್ತಾ ಇದೀನಿ ನನಗೆ ಗೊತ್ತು ನೀವು ನನ್ನನ್ನ ಎಷ್ಟು ಮಿಸ್ ಮಾಡ್ಕೋತೀರಾ ಅಂತ बंदे सूर्य मोबाइल बिटोगता तक हम तक नन कॉल अल फोन तक प्रयोजन इला आरती अल नन यारू फोन को यार फोन को सूर्य फोन निवल फोन नन हर अंद्रे अल नेटवर्क सिगल नोडी अदक्के आगे हेळ्दे इल्ल केलवोंद जागदल्लि नेटवर्क सिगुत्ते आग काल् माडि इल्ल अंद्रे नाने काल् माड्ला बेड बेड नाने फोन माड्तीनि नेटवर्क सिक्कदाग नाने फोन माड्तीनि नडि सूर्य मत्ते फोन कोडि टाइम सिक्ता नेटवर्क सिक्ता फोन मारती हुषार हो बनी नान नेनपे अल्वा आरोग्य कड़े गमन को सर हती हेबड़ी हम बर्ती ಎಂತ ಸ್ಥಿತಿ ತಂಪಟ್ಟೆ ದೇವ್ರೆ ಏನೇನೋ ಅನ್ಕೊಂಡಿದ್ದೆ ಅತ್ತೆ ದಿನ ಬದುಕಿದ್ರು 100 ಜನ ಮೆಚ್ಚೋ ರೀತಿ ಬದುಕಬೇಕು ತತ್ವ ಆದರ್ಶಗಳನ್ನು ಅಳವಡಿಸಿಕೊಳ್ಳಬೇಕು ಎಷ್ಟಲ್ಲ ಕನಸು ಇಂತ ಸಮಯದಲ್ಲೇ ಆರ್ತಿ ಅವರ ಜೊತೆ ಇರಬೇಕಾಗಿತ್ತು ನಾನು ಆದ್ರೆ ಈಗ ಅವರು ಏನು ಮಾಡ್ತಿದಾರೋ ಹೇಗಿದಾರೋ याको मन तुम हिंस आता ना धैर्य इला नूर्य मगु हिंस पड़ते
ಆದರ್ಶವಾದಿ ಅಂತ ಅನ್ಕೊಂಡಿದ್ದಾರೆ ನನ್ನನ್ನ. ನಾನು ಇಷ್ಟೊಂದು ಸುಳ್ಳು ಹೇಳಿದ್ದೀನಿ ಅಂತ ಅವ್ರಿಗೇನಾದರೂ ಗೊತ್ತಾದರೆ ಅವ್ರ ಪ್ರತಿಕ್ರಿಯೆ ಹೇಗಿರುತ್ತೆ? ಈಗ ನಾನು ಜೈಲಿಗೆ ಹೋಗ್ತಿದ್ದೀನಿ, ಈ ವಿಷಯ ಗೊತ್ತಾದರೆ ಈಗ ಅವ್ರು ಏನು ಮಾಡ್ತಿರ್ಬೋದು? ಫೋನ್ ಮಾಡಲ ಬೇಡ ಬೇಡ, ಫ್ರೆಂಡ್ಸ್ ಎಲ್ಲ ಸಿಕ್ಕಿರ್ತಾರೆ, ಮಾತಾಡ್ತಿರ್ತಾರೇನೋ. ಏನು ಮಾಡಲಿ, ಕಾರಲ್ಲೇ ಹೋಗ್ತೀವಿ ಅಂದರು. ಸ್ಪೀಡಾಗಿ ಓಡಿಸ್ಬೇಡಿ ಅಂತ ಹೇಳಬೇಕಿತ್ತು, ತುಂಬ ದೂರದ ಜರ್ನಿ ಬೇರೆ. ಅಬ್ಬಾ, ಇನ್ನೂ ಒಂದು ವಾರ ಕಾಯ್ಬೇಕಾ? ಅವರಿಂದ ಹೇಗೆ ದೂರ ಇರೋದು ನಾನು? ಭಯ ಆಗತ್ತೆ, ಅವ್ರು ಇದನ್ನೆಲ್ಲ ಹೇಗೆ ಸಹಿಸ್ಕೋತಾರೋ. ಇಷ್ಟು ದಿನ ನಾನು ಸುಳ್ಳು ಹೇಳೋದಕ್ಕೆ, ಹೇಳ್ತಿರೋದಕ್ಕೆ ಕ್ಷಮಿಸಿ. ಕ್ಷಮಿಸಿ ಆರ್ತಿ ಅವ್ರೆ, ಕ್ಷಮಿಸಿ. ಬೇಗ ಬಂದ್ಬಿಡಿ ಪ್ಲೀಸ್. ನಮ್ಮ ಮನೆ ಎಲ್ಲ ಹುಡುಕ್ತೆ, ಅಲ್ಲ ಮೊಬೈಲ್ನ ಪಕ್ಕದಲ್ಲಿ ತಾನೇ ಇಟ್ಕೋಬೇಕು. ಶಶು ಫೋನ್ ಮಾಡಿದ್ದ. ಶಶು ಫೋನ್ ಮಾಡಿದ್ದ ಯಾಕಂತೆ? ಆದಿತ್ಯನಿಗೆ ಮನೆ ಊಟನೇ ಬೇಕಂತೆ, ಹಠ ಮಾಡ್ತಿದ್ದಾನಂತೆ. ಇವನು ಎಷ್ಟೇ ಮುದ್ದು ಮಾಡಿದ್ರು ಇವ್ನ ಮಾತು ಕೇಳ್ತಾ ಇಲ್ಲ. ಅದಕ್ಕೆ ಆದಿತ್ಯನು ನಾನು ಬರ್ತೀವಿ ಅಡುಗೆ ಮಾಡಿಡು ಅಂತ. ಅಲ್ವೇ ಅವನು ಹೋಗಿದ್ದ ಆರ್ತಿ ಮನೆಗಲ್ವಾ, ಅಲ್ಲಿ ಊಟ ಮಾಡಿಲ್ವಂತ. ಮಗುಗೆ ಅಲ್ಲೇ ತಿನ್ಸಕ್ಕೆ ಹೇಳು, ಇವನು ಹೊರಗಡೆ ಹೋಗಿ ಊಟ ಮಾಡಲಿ, ಮನೆಗೇನಂತೆ ಬರೋದು. ಆರ್ತಿ ಮನೆಗಾ? ಅಲ್ಲಿಗೆ ಯಾರು ಹೋಗಿದ್ದು? ಏನು ಹೇಳ್ತಾ ಇದ್ದೀಯ ನೀನು? ಇಲ್ಲಿಂದ ಹೋಗುವಾಗ ಸಾವಿರ ಸಲ ಹೇಳಿದ್ದೀನಿ, ಆರ್ತಿಯಲ್ಲಿ ಕಾಯ್ತಾ ಇದ್ದಾಳೆ, ಬೇಗ ಹೋಗಪ್ಪ, ಹುಡುಗಿನ ಕಾಯಿಸ್ಬೇಡ ಅಂತ. ಹೂ ಅಂತ ತಲೆಯಲ್ಲಿ ಆರಿಸ್ಕೊಂಡು ಹೋದವನು ಎಲ್ಲಿ ಹೋಗಿದ್ದಾನಂತವನು? ನನಗೂ ಹಾಗೆ ಹೇಳೋದ, ಈಗ ನೋಡಿದ್ರೆ ಫೋನ್ ಮಾಡಿ ಹೀಗೆ ಹೇಳ್ದ. ಇವನು ಹೋದಾಗ ಸುಪ್ನಾತಿ ಏನೇನು ಹೇಳಿದ್ಲು ನೋಡೋದಕ್ಕೆ. ಅವನು ಬಂದಮೇಲೆ ನೀನೇ ಕೇಳು, ನಾನು ಹೋಗಿ ಅಡುಗೆಗಿಡ್ತೀನಿ. ನೋಡಿದ್ರ ನಿಮ್ಮ ಮಗನ ಬುದ್ಧಿ? ಅಲ್ಲಿ ಆರ್ತಿ ಕಾಯ್ತಾ ಇದ್ದಾಳೆ, ಇವನು ಬೇಕು ಅಂತಾನೆ ಹೀಗೆ ಮಾಡಿದ್ದಾನೆ, ತಾಯಿ ಮಗುನ ದೂರ ಮಾಡಕ್ಕೆ. ಇವತ್ತು ನಾನು ಶಕುಂತಲ ಮನೇಲಿ ಇದ್ದೀವಿ, ಮನೆ ಊಟಕ್ಕೆ ವ್ಯವಸ್ಥೆ ಆಯ್ತು. ನಾಳೆ ನಾವಿಬ್ರು ಇಲ್ಲ ಅಂದ್ರೆ ಏನ್ರಿ ಮಾಡ್ತಾನೆ ಇವನು? ಆದಿತ್ಯನ ಹೇಗೆ ನೋಡ್ಕೋತಾನೆ? ನಾಡಿದ್ ನಾವು ಊರಿಗೆ ಹೊರಡೋದೆ ಅನುಭವಿಸ್ತೀವ. ಏನ ಹೆಸರು? ತಾನೆ ಇನ್ನ ಸಾಹೇಬ್ರ ನೋಡ್ಬೇಕಾಯ್ತು. ನೋಡು ನಮಸ್ಕಾರ ಸರ್. ಆಹಾ, ಸೂರ್ಯ ಅವರು ಯಾಕೆ ಎಷ್ಟು ಲೇಟು? ಏ ಬರೋ ಇಲ್ಲೇ ಸೈಡಿಗೆ ನಿಂತ್ಕೊಳ್ಳೆ ಸರ್. ಫಾರ್ಮಾಲಿಟೀಸ್ ಎಲ್ಲ ಮುಗಿಸಿ ಇವ್ರನ್ನ ಒಳಗಡೆ ಹಾಕು ಸರ್. ಈ ಬ್ಯಾಗ್ ಒಳಗಡೆ ತಗೊಂಡು ಹೋಗ್ಬೋದಾ ಸರ್? ಓಹೋ, ಬ್ಯಾಗು ಏನ್ ಟೂರ? ಸಾಫ್ಟ್ ಡ್ರಿಂಕ್ಸು ಬಿಸ್ಕೆಟ್ ಕೊಟ್ಟು ಕಳ್ಸಿದಾರೆ ಮನೆಯಿಂದ, ಅವೆಲ್ಲ ಆಗಲ್ಲ, ಅಲ್ಲಿಟ್ಟು ಒಳಗಡೆ ನಡೆ ಸರ್. ಯಾಕೆ ಟ್ರೀಟ್ ಮಾಡ್ತಾ ಇರಾ? ನಾನೇನು ಕಳ್ಳನ ದೊರಡೆ ಕೊರೋಣ? ಸ್ಟೇಷನ್ ಬಂದ್ಮೇಲೆ ಮುಗೀತಮ್ಮ, ನೀನೇನಾಗಿದೆಯ ಅನ್ನೋದು ನಮಗೆ ಬೇಕಾಗಿಲ್ಲ, ಅದೆಲ್ಲ ಆಗಲ್ಲ, ಅಲ್ಲಿಟ್ಟು ಒಳಗಡೆ ನಡೆ, ಕರ್ಕೊಂಡು ನಡೆ ಅವ್ರನ್ನ. ಬರ್ರಿ ಸರ್. ಬಿಡಿ ಸರ್, ನಾನೇ ಬರ್ತೀನಿ. ಓಹೋ, ಬಿಡಪ್ಪ, ಮರ್ಯಾದಸ್ತ್ರು ಇವರು ಕೋರ್ಟ್ ಅಲ್ಲಿ ಸುಳ್ಳು ಹೇಳಿರೋದು ಅಷ್ಟೇ. ನಡೀರಿ ನಡೀರಿ ನಡೀರಿ. ಓಹೋ, ಜೈಲಲ್ಲಿ ಇರೋದಕ್ಕೆ ಇಸ್ತ್ರಿ ಮಾಡಿರೋ ಪ್ಯಾಂಟು ಶರ್ಟು ಶೂ ಬೇರೆ, ಅದಕ್ಕೆ ಪಾಲಿಸು. ನಡೀರಿ ನಡೀರಿ ನಡೀರಿ. ಬನ್ನಿರಿ.
ಬೀಗ ಹಾಕ್ತಾ ಇರಾ? ಒಳಗೋದ್ಮೇಲೆ ಹಾಕದೆಯ? ಮೊಬೈಲ್ ಗೆ ಬೆಲ್ ಇಟ್ಟಿದ್ದೀನಿಯ? ಇದೆ ಕೊಡಯ್ಯ, ಅದೆಲ್ಲ ಇಲ್ಲಿ ಯೂಸ್ ಮಾಡಂಗಿಲ್ಲ. ಅಲ್ಲ ಸರ್. ಸರ್ ಇಲ್ಲಡಿ ಸರ್. ಏಯ್ ಕೊಡಲೇ. ಓಹೋ, ಏನು ಒಳ್ಳೆ ಸೆಟ್ ಇಟ್ಬಿಟ್ಟಿದ್ಯಾ? ಪೋಸ್ಟ್ ಬೇಡ, ಕರೆನ್ಸಿನ ಸರ್. ಇಲ್ಲೋಡಿ, ಒಳ್ಳೆ ಸೆಟ್ ಇಟ್ಬಿಟ್ಟಿದ್ದಾನೆ. ಯಾಕೋ ಹೊರಗಡೆನೆ ಏನಾದರೂ ತಿನ್ಬೇಕಿತ್ತು, ಯಾಕೆ ತಿನ್ಕೊಂಡು ಬರ್ಲಿಲ್ವಾ? ಅಜ್ಜಿ, ನೀವು ಹೊರಗಡೆ ತಿಂದಿಲ್ಲ ಅನ್ಸುತ್ತೆ. ನಿನ್ನೆ ನಾವು ಫಿಲಮಿಗೆ ಹೋಗಿದ್ವಲ್ಲ, ಅಲ್ಲಿಂದನೇ ಹೋಟೆಲಿಗೆ ಹೋಗಿದ್ವಿ. ಸಾಂಬಾರಲ್ಲಿ ಇಷ್ಟು ದಪ್ಪ ಕಾಕ್ರೋಚ್ ಸಿಕ್ಕಿತ್ತು, ಗೊತ್ತಾ ನಿಮಗೆ? ಅಯ್ಯೋ, ಹೌದೇನೋ? ಅಯ್ಯೋ ರಾಮ, ನಂಗೆ ವಾಂತಿನೇ ಬಂದ್ಬಿಡ್ತು. ಶಶಾಂಕ್ ಅವರು ನನಗೆ ಬೈದ್ರು, ಆದ್ರೂ ನಾನು ಹಠ ಮಾಡಿ ಮನೆಗೆ ಬಂದ್ಬಿಟ್ಟೆ. ತಗೋ ಊಟ ಮಾಡ. ಶಶಾಂಕ್ ಊಟ ಮಾಡಲ್ವಂತ? ಶಶಾಂಕ್ ಬಾರ ಊಟಕ್ಕೆ. ನೀನು ಇಲ್ಲಿಂದ ಆರ್ತಿ ಮನೆಗೆ ಅಂತ ತಾನೇ ಹೊರಟಿದ್ದು? ಪಾಪ ಹುಡುಗಿ ಅಲ್ಲಿ ಕಾಯ್ತಾ ಇದ್ದಾಳೆ, ನೀನು ಅಲ್ಲಿಗೆ ಹೋಗ್ಲೇ ಇಲ್ವಂತೆ. ಅಲ್ವೋ, ದೊಡ್ಡದಾಗಿ ಭಾಷಣ ಬಿಗ್ದೆ ಬೆಳಿಗ್ಗೆ, ನನಗೂ ಮನುಷ್ಯತ್ವ ಇದೆ, ನಾನು ಒಳ್ಳೆಯವನು ಹಾಗೆ ಹೀಗೆ ಅಂತ. ಇದೇನ ನಿನ್ನ ಮನುಷ್ಯತ್ವ, ನೀನು ಒಳ್ಳೆತನ? ಬಸ್ರಿ ಹುಡುಗಿಗೆ ಹಾಗೆ ನೋಯಿಸಬಾರ್ದು ಕಣ. ಅಜ್ಜಿ, ನೀನು ಶಶಾಂಕ್ ಅವ್ರಿಗೆ ಬೈಬೇಡ, ಅವ್ರು ಹೋಗೋಣ ಅಂದ್ರು, ನಾನೇ ಬೇಡ ಅಂದೆ. ಯಾಕೋ ಪುಟ್ಟ, ಯಾಕೆ ಬೇಡ ಅಂದೆ? ಯಾಕೆ ಅಂದ್ರೆ ನಂಗೆ ಅಲ್ಲಿ ಹೋಗೋಕೆ ಇಷ್ಟ ಇಲ್ಲ. ಹಾಗೆಲ್ಲ ಮಾತಾಡ್ಬಾರ್ದು ಪುಟ್ಟ, ಅದು ನಿಮ್ಮನೆ, ನೀನೇ ಹೋಗಲ್ಲ ಅಂದ್ರೆ ಹೇಗೆ ಹೇಳು? ಅಯ್ಯೋ ಬಿಡಿ ಅಜ್ಜಿ, ನಂಗೆ ಗೊತ್ತಿಲ್ಲ. ಅಮ್ಮ ನಿನ್ನ ನೋಡ್ಬೇಕು ಅಂತ ಒಂದೇ ಸಮನೆ ಚಟ್ಪಡಿಸ್ತಿದ್ದಾಳೆ. ಅಮ್ಮಂಗ್ ನೋಡಕ್ಕಾದ್ರು ನನ್ಗೆ ಯಾರನ್ನೂ ನೋಡಕ್ ಇಷ್ಟ ಇಲ್ಲ ಅಜ್ಜಿ. ಪುಟ್ಟ, ಹಾಗೆಲ್ಲ ಮಾತಾಡ್ಬಾರ್ದು ಕಣ. ನೋಡು, ನಾಳೆ ನಾವಿಬ್ರು ಅಮ್ಮನ್ ನೋಡಕ್ ಹೋಗೋಣ, ಆಯ್ತಾ? ನಾನಲ್ಲಿ ಬರಲ್ಲ. ನೀವು ಹೀಗೆ ಮಾತಾಡ್ತಿದ್ರೆ ನಾನು ಇಲ್ಲೂ ಇರಲ್ಲ, ದೂರ ಹೊರಟೋಗ್ತೀನಿ. ಅಯ್ಯಯ್ಯೋ, ಹಾಗೆಲ್ಲ ಮಾತಾಡಬಾರ್ದು. ಸರಿ, ನಿನ್ಗೆ ಯಾವಾಗ ಮನ್ಸು ಬರುತ್ತೋ ಆವಾಗಲೇ ಹೋಗೋಣ. ಈಗ ಹೊಟ್ಟೆ ತುಂಬ, ಊಟ ಮಾಡು. ನಾನು ಊಟ ಮಾಡ್ತಿದ್ದೆ, ನೀವೇ ಮಾತಾಡ್ಸಿದ್ರಿ. ಸಾರಿ, ನಾನೇನು ಮಾತಾಡಲ್ಲ, ನೀನು ಊಟ ಮಾಡು. ಇದೇನು ಬಡಿಸ್ಲಿ, ಸಾರ್ ಬೇಕಾ? ಬೇಡ, ಇದು ತಿಂತೀನಿ ಸಾಕು. ಅದೇ ಸಾರ್ ಚೆನ್ನಾಗಿದೆ ಅಲ್ವಾ? ತಿನ್ನ ತಿನ್ನ. ಪರಿಮಳ, ಪರಿಮಳ ಬಾಬಾ. ಸೂರ್ಯ ಅವರಿಗೆ ಆಗ್ಲಿಂದ ಫೋನ್ ಮಾಡ್ತಾ ಇದ್ದೀನಿ,
ನಾಟ್ ರೀಚೇಬಲ್ ಬರ್ತಾ ಇದೆ, ನೀವು ಒಂದ್ಸಲ ಟ್ರೈ ಮಾಡ್ತೀರಾ? ನಾನು ಟ್ರೈ ಮಾಡ್ತಾ ಇದ್ದೀನಿ ಆರ್ತಿ, ಆದರೆ ಅವನೇ ಹೇಳಿದ್ನಲ್ಲ ಅಲ್ಲಿ ನೆಟ್ವರ್ಕ್ ಸಿಗಲ್ಲ ಅಂತ, ಅವನು ಬಿಸಿ ಇರ್ಬೋದು. ನಾನು ಅವ್ರಿಗೆ ಹೇಳಿದ್ದೆ ಅಲ್ಲಿ ಫ್ರೀ ಇದ್ದಾಗ ನೆಟ್ವರ್ಕ್ ಇರೋ ಜಾಗದಲ್ಲಿ ಹೋಗಿ ಕಾಲ್ ಮಾಡಿ ಅಂತ. ಪಾಪ ಕೆಲಸದಲ್ಲಿ ಬ್ಯುಸಿಯಾಗಿರ್ಬೇಕೇನೋ. ಹಾಂ ಅದು ಸರಿನೇ, ನಾನು ಟ್ರೈ ಮಾಡ್ತಾನೆ ಇರ್ತೀನಿ, ನೆಟ್ವರ್ಕ್ ಸಿಕ್ಕ ತಕ್ಷಣ ನಿನಗೆ ತಿಳಿಸ್ತೀನಿ. ಅಂದಾಗೆ ಅಡುಗೆ ರೆಡಿ ಆಗಿದೆಯಾ? ನಾನೇ ಆಗಲೇ ರೆಡಿ ಮಾಡಿದ್ದೀನಿ. ನೀನೇ ಮಾಡ್ದ? ಪರಿಮಳ ಎಲ್ಲಿ? ಅವರೆಲ್ಲರೂ ಇದ್ದಾರೆ ಬಾಬ, ನಾನು ಒಬ್ಳೆ ಕೂತಿದ್ರೆ ಏನೋ ಚಿಂತೆ ಆಗುತ್ತೆ ಅಂತ ನಾನೇ ರೆಡಿ ಮಾಡಿಟ್ಟೆ. ಯಾಕೆ ಬಾಬ? ಏನಿಲ್ಲ, ಒಂದು ನೈಟ್ ಡ್ಯೂಟಿ ಬಿದ್ದಿತ್ತು, ಹೊರಗಡೆ ಊಟ ಮಾಡಿದ್ರೆ ಹೊಟ್ಟೆ ಕೆಡುತ್ತಲ್ಲ, ಅದಕ್ಕೆ ಕ್ಯಾರಿಯರ್ ತೊಗೊಂಡೋಗೋಣ ಅಂತ. ಹೌದಾ, ನಾನು ಈಗಲೇ ಕಟ್ಕೊಡ್ತೀನಿ. ಇವತ್ತೇನು ವಿಶೇಷ ಮಾಡಿದ್ಯಾ ಆರ್ತಿ? ಇವತ್ತು ಹಾಗಲಕಾಯಿ ಗೊಜ್ಜು ಬೆಣ್ಣೆಕಾಯಿ ಹುಳಿ. ಒಳ್ಳೇದೇ ಆಯಿತು, ನೀನು ಏನೇನು ಐಟಮ್ಸ್ ಮಾಡಿದೆಯೋ ಅದನ್ನೆಲ್ಲ ಕ್ಯಾರಿಯರ್ಗೆ ಹಾಕು, ಸ್ವಲ್ಪ ಜಾಸ್ತಿನೇ ಹಾಕಮ್ಮ, ಯಾಕಂದರೆ ನನ್ನ ಜೊತೆಯಲ್ಲಿದ್ದವ್ರಿಗೂ ಪಾಲು ಕೊಡಬೇಕಲ್ವಾ. ಭಾವ ನಿಮಗೇಕೆ ನೈಟ್ ಶಿಫ್ಟ್ ಇರುತ್ತೆ? ನೀವು ಲಾಯರ್ ತಾನೆ, ಕೋರ್ಟ್ ಆರ್ ಹೇಗಿದ್ರು 5 o'clock ಒಳಗೆ ಕ್ಲೋಸ್ ಆಗುತ್ತಲ್ವಾ? ಹಾಂ ನೀನು ಹೇಳೋದು ಸರಿನೇ, ಕೋರ್ಟ್ ಏನೋ ಬೇಗ ಮುಗಿದ್ಬಿಡುತ್ತೆ, ಆಮೇಲೆ ಆಫೀಸ್ ಶುರು ಆಗೋದು, ಕ್ಲೈಂಟ್ಸ್ ಬರೋದು ಎಲ್ಲ 7 o'clock ಮೇಲೇ. ಹಾಂ ಅದಾಗೆ ಆದಿತ್ಯನ ಬಗ್ಗೆ ಒಂದು ಕ್ಲೂ ಸಿಗ್ತಾ ಇದೆ, ಅದಕ್ಕೆ ಹೋಗ್ತಾ ಇದ್ದೀನಿ. ತೀರ್ಪು ನಮ್ಮ ಕಡೆನೇ ಆಗಿದೆ ಅಲ್ವಾ? ಇನ್ನೂ ಫೈನಲ್ ಜಡ್ಜ್ಮೆಂಟ್ ಆಗಿಲ್ವಲ್ಲ ಆರ್ತಿ, ಕೈಗೆ ಬಂದಿರೋ ತುತ್ನ ಯಾರಾದರೂ ಚೆಲ್ತಾರಾ? ತುಂಬ ಥ್ಯಾಂಕ್ಸ್ ಬಾಬಾ, ಆದಿತ್ಯನ ಬಗ್ಗೆ ನೀವು ತುಂಬ ಕಾಳಜಿ ವಹಿಸ್ತಾ ಇದ್ದೀರಾ, ಅವನಿಗೋಸ್ಕರ ಒದ್ದಾಡ್ತಾ ಇದ್ದೀರಾ. ನಿಮಗೆ ನಾನು ಹೇಗೆ ಥ್ಯಾಂಕ್ಸ್ ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಅದಕ್ಕೇನಮ್ಮ, ನೀನು ಮಾಡಿರೋ ಒಳ್ಳೆ ಅಡುಗೆ ನಾ ಕ್ಯಾರಿಯರ್ ತುಂಬಿಕೊಡ್ತಾ ಇದೆಯಲ್ಲ. ಮುಗೀತು, ಬೇಗ ಕ್ಯಾರಿಯರ್ ರೆಡಿ ಮಾಡು. ಆದಿ ಅಮ್ಮ ಅಂದರೆ ಜೀವ ಬಿಡ್ತಾ ಇದ್ದ, ಆದರೆ ಈಗ ಅಲ್ಲಿಗೆ ಹೋಗೋಕೆ ಇಷ್ಟ ಇಲ್ಲ, ಬಲವಂತ ಮಾಡಬೇಡಿ ಅಂತ ಹೇಳ್ತಾ ಇದ್ದಾನೆ. 2 ದಿನ ಶಶಾಂಕ್ ಜೊತೆ ಇದ್ದಿದ್ದಕ್ಕೆ ಅವನು ಇಷ್ಟೊಂದು ಬದಲಾಗಿ ಹೋದ್ನ. ಅದಕ್ಕೆ ಇರಬೇಕು ಆರ್ತಿ, ಆ ದಿನ ಶಶಾಂಕ್ ಜೊತೆ ಬಿಡಬೇಡಿ ಅಂತ ಆರ್ತಿ ಆತಂಕ ಪಡ್ತಾ ಇದ್ದಿದ್ದು. ಆದಿ ಅಡುಗೆ ಚೆನ್ನಾಗಿತ್ತ ಪುಟ್ಟ? ಸೂಪರ್ ಆಗಿತ್ತು, ರಸಮ್ ಅಂಪು ಸೂಪರ್ ಆಗಿತ್ತು, ರಸಮ್ನ 2 glass ಹಾಕೊಂಡು ಕುಡಿದ್ಬಿಟ್ಟೆ. ನಮ್ಮ ಆದಿ ಪುಟ್ಟಗೆ ರಸಮ್ ಇಷ್ಟ ಆಗುತ್ತೆ ಅಂದ್ರೆ ದಿನಾಗ್ಲೂ ಅಜ್ಜಿ ರಸಮ್ ಮಾಡ್ಕೊಡ್ತಾರೆ, ಓಕೆನಾ? ಅಯ್ಯೋ ಬೇಡ, ದಿನ ದಿನ ಬೇರೆ ತರ ಮಾಡಿ. ಓಕೆ, ಈಗ ನಿಂಗೆ ಅಜ್ಜಿ ಮಾಡೋ ಅಡುಗೆ ಇಷ್ಟನಾ ಅಥವಾ ಅಮ್ಮ ಮಾಡೋ ಅಡುಗೆ ಇಷ್ಟನಾ? ಇಬ್ರು ಚೆನ್ನಾಗಿ ಮಾಡ್ತೀರಾ, ಅಮ್ಮ ಮಾಡೋ ತರ ರಸಮ್ ಬರೀ ನೀವೇ ಮಾಡಕ್ಕಾಗತ್ತೆ. ಹಾಗಿದ್ರೆ ನೀನು ಇವತ್ತು ಅಲ್ಲಿ ಹೋಗಿದ್ರೆ ಊಟ ಮಾಡ್ಕೊಂಡು ಬರ್ಬೋದಿತ್ತಲ್ವಾ? ಅಜ್ಜಿ ಬಿಡಿ, ನಂಗೆ ನಿದ್ದೆ ಬರ್ತದೆ. ಏ ಪುಟ್ಟು, ಆಗಲ್ಲ ಚಿನ್ನ, ನಿಂಗೆ ಅಮ್ಮನ ನೋಡ್ಬೇಕು ಅಂತ ಅನ್ಸಲ್ವಾ? ಅಯ್ಯೋ 100 ವರ್ಷ ಆಯಸ್ಸು ನಿಮ್ಮ ಅಮ್ಮಂಗೆ ನೋಡು, ಅವಳೇ ಫೋನ್ ಮಾಡಿದಾಳೆ, ಮಾತಾಡು. ಅದು ನಿಮಗೆ ಫೋನ್ ಮಾಡಿದ್ದು, ನನಗಲ್ಲ, ಬೆಳಿಗ್ಗೆಯಿಂದ ಒಂದು ಫೋನು ಮಾಡಿಲ್ಲ, ಈಗ ಮಾಡ್ತಿದ್ದಾರೆ. ನಾನು ನಿದ್ದೆ ಮಾಡ್ತಾನೆ, ಗುಡ್ ನೈಟ್. ಹಲೋ. ಹಲೋ ಮಾ. ಹೇಳ ಆರ್ತಿ, ಚೆನ್ನಾಗಿದ್ಯಮ್ಮ? ಹಾಂ ನಾನು ಚೆನ್ನಾಗಿದ್ದೀನಿ. ಆದಿತ್ಯ ಅಕ್ಕಮ್ಮ ಇವತ್ತು ಮನೆಗೆ ಬರಲಿಲ್ಲ? ಅದು ಅವನಿಗೆ ಸ್ಕೂಲಲ್ಲಿ ಸ್ಪೆಷಲ್ ಕ್ಲಾಸ್ ಇತ್ತಂತೆ ಕಣೆ, ಅವನು ಮನೆಗೆ ಬಂದಾಗಲೇ ಲೇಟ್ ಆಗಿತ್ತು, ಮನೆಗೆ ಬಂದಮೇಲೆ ತುಂಬ ಹೋಮ್ವರ್ಕ್ ಇತ್ತು, ಅದನ್ನೆಲ್ಲ ಮಾಡ್ದ, ಊಟ ಮಾಡಿ ಹಾಗೆ ಮಲ್ಕೊಂಡ್ಬಿಟ್ಟ. ಆಗಲೇ ಮಲಗಿಬಿಟ್ನ? ಅಮ್ಮ ನಾನು ಆದಿತ್ಯನ ಹತ್ರ ಮಾತಾಡಬೇಕು ಅಮ್ಮ, ಪ್ಲೀಸ್ ಅವನಿಗೆ ಇಪ್ಸಿ ಫೋನ್ ಕೊಡ್ತೀರಾ? ಒಂದು ನಿಮಿಷ ಇರು ಆರ್ತಿ, ನೋಡ್ತೀನಿ. ಆದಿ, ಆದಿ ಪುಟ್ಟ, ಅಮ್ಮ ಮಾತಾಡ್ಬೇಕಂತೆ ಕಣ. ಆದಿ